ಈಗ ನಮ್ಮ ಜೊತೆ ಇದ್ದಾರೆ ಶೀನಶೆಟ್ರು ಶೀನಶೆಟ್ಟಿ ಅವರು ನರೇಗಾದ ಮಾಜಿ ಓಂಬ್ಬುಡ್ಸ್ಮೆನ್ ಸ್ವಚ್ಛತಾ ರಾಯಭಾರಿ ಹಾಗೆ ನಮ್ಮ ಆಕಾಶವಾಣಿಯ ಕೇಳುಗರಿಗೆ ಬಹುಶಃ ಎರಡು ಮೂರು ದಶಕಗಳಿಂದ ಪರಿಚಿತರು ಮುಖ್ಯವಾಗಿ ಅವರು ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರದೇ ಆದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಈಗ ಮಾಡ್ತಾ ಇರುವಂಥ ಮುಖ್ಯ ಕಾರ್ಯಕ್ರಮ ಅಂದರೆ ಸ್ವಚ್ಛತೆ ಸ್ವಚ್ಛತಾ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ನಡೀತಾ ಇದ್ದಾವೆ ನಗರಗಳಲ್ಲಿ ಯಾವ ರೀತಿ ಹಳ್ಳಿಗಳಲ್ಲಿ ಯಾವ ರೀತಿ ಮತ್ತು ಈ ಕಾರ್ಯಕ್ರಮವನ್ನು ಮುಂದುವರಿಸುವಲ್ಲಿ ಯಾವ ತೊಂದರೆಗಳೆಲ್ಲ ಇದ್ದಾವೆ ಅನ್ನೋದನ್ನು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಶೆಟ್ಟಿ ನಮಸ್ಕಾರ ಸರ್ ಈಗ ಈ ಸ್ವಚ್ಛತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾದಂಥ ಒಂದು ಶಬ್ದ ಯಾಕಂದರೆ ನಮಗೆ ಕಾಣುವಾಗಲೂ ಹೌದು ಮತ್ತು ವೈಜ್ಞಾನಿಕವಾಗಿ ಕೂಡ ಹೌದು ಇಂಥ ಸಂದರ್ಭದಲ್ಲಿ ಈ ಸ್ವಚ್ಛತೆ ಅನ್ನುವಂಥದ್ದರ ಬಗ್ಗೆ ಹೇಳೋದಿದ್ರೆ ಈಗ ಯಾವ್ಯಾವ ವಿಷಯದಲ್ಲಿ ನಮ್ಮಲ್ಲಿ ಕೊಳೆ ಕಸಗಳು ಆಗ್ತಾ ಇದ್ದಾವೆ ಸರ್ ಎರಡು ಸಾವಿರದ ಐದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಆರಂಭ ಸಂಪೂರ್ಣ ಸ್ವಚ್ಛತಾ ಆಂದೋಲನದ ಮೂಲಕ ನಮ್ಮ ಜಿಲ್ಲೆ ಬಯಲು ಶೌಚಾಮುಕ್ತ ಜಿಲ್ಲೆ ಆಯಿತು ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ತಾಲೂಕ್ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ರಾಷ್ಟ್ರೀಯ ನಿರ್ಮಲ ಗ್ರಾಮ ಪುರಸ್ಕಾರಗಳೂ ಬಂತು ಆ ನಂತರ ಬಯಲು ಕಸಾಲಯ ಸೃಷ್ಟಿಯಾಯಿತು ಅದರಲ್ಲಿ ಬಹಳ ಮುಖ್ಯವಾಗಿ ಪ್ಲಾಸ್ಟಿಕ್ ಕಸ ಪ್ಲಾಸ್ಟಿಕ್ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಸುಡುವುದು ಅದು ಮಾಮೂಲಾಗಿಬಿಟ್ಟಿದೆ ಜನರಿಗೆ ಹಿಂದೆ ಹೇಗೆ ಬಯಲಿಗೆ ಶೌಚಾಲಯಕ್ಕೆ ಹೋಗ್ತಾ ಇದ್ರು ಈಗ ಮನೆಯಲ್ಲಿ ಸೃಷ್ಟಿಯಾದ ಅಂಗಡಿಯಲ್ಲಿ ಸೃಷ್ಟಿಯಾದ ಕಸವನ್ನು ಬಯಲಿಗೆ ಅಂದರೆ ರಸ್ತೆ ಬದಿಗಳು ಚರಂಡಿಗಳು ತೋಡಿಗೆ ಬಿಸಾಡುವಂತದ್ದು ಒಂದು ಮಾಮೂಲಾಗಿಬಿಟ್ಟಿದೆ ಕಸ ಬಿಸಾಡುವುದು ರೋಗ ಅಥವಾ ಕಸ ಬಿಸಾಡೋ ಚಟ ಶುರುವಾಗಿದೆ ಒಟ್ಟಾರೆ ಹೇಳುವುದಾದರೆ ಈ ಜಲ ಸಾಕ್ಷರತೆ ಮತ್ತು ಪರಿಸರ ಸಾಕ್ಷರತೆಗೆ ಆದ್ಯತೆ ನೀಡದಿದ್ದರೆ ನಮ್ಮ ಭವಿಷ್ಯ ಒಂದು ಗಂಡಾಂತರ ಸ್ಥಿತಿಗೆ ಅದು ಸರಿ ಈಗ ನಾವು ಕಸ ಅಂತ ಹೇಳುವಾಗ ಮುಖ್ಯವಾಗಿ ನೀವು ಪ್ಲಾಸ್ಟಿಕ್ ಬಗ್ಗೆ ಮಾತಾಡಿ ಹೌದು ಪ್ಲಾಸ್ಟಿಕ್ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಕಸದ ಒಂದು ಬಹುಶಃ ಎಪ್ಪತ್ತು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಭಾಗ ಇರಬಹುದು ಇದಲ್ಲದೆ ಬೇರೆ ವಿಷಯಗಳು ಕೂಡ ಈ ಸ್ವಚ್ಛತೆ ಅಥವಾ ಕಸದ ಸಂದರ್ಭದಲ್ಲಿ ಬರ್ತವ ಹೇಗೆ ಪ್ಲಾಸ್ಟಿಕ್ ಅಲ್ಲದ ವಿಷಯಗಳೇನಾದರೂ ಬಹಳ ಮುಖ್ಯವಾಗಿ ಕಸಗಳಲ್ಲಿ ಹಸಿ ಕಸ ಕಸ ಅಪಾಯಕಾರಿ ಕಸ ಅಂತ ನಾವು ಹೇಳ್ತೇವೆ ಹಸಿ ಕಸದ ಸಮಸ್ಯೆ ಇಲ್ಲ ಅದು ಕೊಳೆಯುವ ಕಸ ಅದು ಮನೆ ಮಟ್ಟದಲ್ಲೇ ಅದನ್ನು ಇತ್ಯರ್ಥ ಮಾಡಬಹುದು ಮನ ಜನರು ಮನಸ್ಸು ಮಾಡಿದ್ದಾರೆ ಪ್ಲಾಸ್ಟಿಕ್ ಕಸವನ್ನು ಕೂಡ ಜನರು ಇತ್ಯರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೆ ಒಂದು ವ್ಯವಸ್ಥೆ ಬೇಕು ಆ ವ್ಯವಸ್ಥೆಯನ್ನು ಈಗ ಸರ್ಕಾರ ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯಿತಿಗಳು ಸೃಷ್ಟಿಯಾಗಿದೆ ಮಾಡಿದವೆ ಸ್ವಚ್ಛ ಸಂಕೀರ್ಣ ಅಂತ ಇನ್ನೊಂದು ಅಪಾಯಕಾರಿ ಕಸ ಅಪಾಯಕಾರಿ ಕಸಗಳಲ್ಲಿ ಬಹಳ ಮುಖ್ಯವಾಗಿ ಹೆಚ್ಚಾಗಿ ಬರುವಂಥದ್ದು ಈಗ ಪ್ಯಾಡ್ ಪ್ಯಾಂಪರ್ಸ್ಗಳು ಹಿಂದಿನ ಕಾಲದಲ್ಲೆಲ್ಲ ಜನಸ್ನೇಹಿ ಬಟ್ಟೆ ಉಪಯೋಗ ಮಾಡೋದಿತ್ತು ಈಗ ಪ್ಯಾಡ್ ಪ್ಯಾಂಪರ್ಸ್ ಬಳಕೆ ಮಾಡೋದು ಅದನ್ನು ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿಸಿ ಬಿಸಾಡುವುದು ಇನ್ನು ಬೇರೆ ಇರುವಂಥದ್ದು ಈಗ ಈ ಮೆಡಿಕಲ್ ವೇಸ್ಟ್ ಹೇಳ್ತೀವಿ ನಾವು ಅಥವಾ ಈ ಬಲ್ಬುಗಳು ಅಥವಾ ಗ್ಲಾಸು ಇಂಥ ವೇಸ್ಟ್ ಎಲ್ಲ ಇರ್ತದೆ ಅದನ್ನು ಕೂಡ ಮತ್ತೆ ಈ ಬ್ಯಾಟ್ರಿ ಇಂಥದ್ದೆಲ್ಲ ಅದನ್ನು ಕೂಡ ಜನರು ಅಲ್ಲಲ್ಲಿ ಬಿಸಾಡುವುದು ಉಂಟು ಇದರಿಂದ ಏನಾಗ್ತದೆ ಅಂದರೆ ನಮ್ದು ಸಂಪೂರ್ಣ ಒಂದು ಮಾಲಿನ್ಯ ದೊಡ್ಡ ಮಟ್ಟದ ಮಾಲಿನ್ಯ ಆಗ್ತದೆ ಅದು ವಾಯು ಮಾಲಿನ್ಯ ಇರ್ಬೋದು ಆಹಾರ ಮಾಲಿನ್ಯ ಇರ್ಬೋದು ಪ್ರತಿಯೊಂದು ಮಾಲಿನ್ಯ ಆಗಿ ಈಗ ಒಟ್ಟಾರೆಯಾಗಿ ಒಂದು ವಿಷಮಯವಾದ ಒಂದು ಸ್ಥಿತಿ ಎಲ್ಲ ಪ್ರದೇಶಗಳಲ್ಲಿ ಸೃಷ್ಟಿಯಾಗಿದೆ ನಾವು ಹೇಳುವುದು ಒಂದು ಸಂಪೂರ್ಣ ಸ್ವಚ್ಛತೆ ಅಂದ್ರೆ ಅದು ಬಹಳ ಮುಖ್ಯವಾದ ಮನೆಗಳಲ್ಲಿ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಶಾಲೆಗಳಲ್ಲಿ ಎಲ್ಲ ಕಡೆ ಬಳಕೆ ಯೋಗ್ಯವಾದ ಶೌಚಾಲಯ ಕಂಪೋಸ್ಟ್ ಗುಂಡಿ ದ್ರವತ್ಯಾಜ್ಯ ಗುಂಡಿ ಮತ್ತೆ ಪ್ಲಾಸ್ಟಿಕ್ ಇತರ ಕಸವ ನಿರ್ವಹಣೆ ವ್ಯವಸ್ಥೆ ಮಾಡಿಕೊಂಡ್ರೆ ಈ ಕಸ ನಿರ್ವಹಣೆ ಬಹಳ ಸುಲಭವಾಗಿ ಸರಳವಾಗಿ ಮಾಡಲಿಕ್ಕೆ ಆಗ್ತದೆ ಈಗ ಪೇಟೆಯಲ್ಲಿ ಮತ್ತು ಹಳ್ಳಿಯಲ್ಲಿ ಹೌದು ಇದು ಎರಡನ್ನು ನೋಡಿದ್ರೆ ಈ ಕಸದ ವಿಲೇವಾರಿಯಲ್ಲಿ ಸಮಸ್ಯೆಗಳು ಬೇರೆ ಬೇರೆಯ ಒಂದೆಯ ಈ ಹೆಚ್ಚು ಕಮ್ಮಿ ಪೇಟೆಯಲ್ಲಿ ಈಗ ಅದನ್ನು ಸಂಗ್ರಹ ವ್ಯವಸ್ಥೆ ಸ್ವಲ್ಪ ಪೇಟೆಯಲ್ಲಿ ಸರಿಯಾಗ್ತಾ ಉಂಟು ಸಂಗ್ರಹ ವ್ಯವಸ್ಥೆ ಸಂಗ್ರಹ ವ್ಯವಸ್ಥೆ ಅದು ನಿರ್ವಹಣೆ ವ್ಯವಸ್ಥೆ ಇನ್ನೂ ಪರಿಪೂರ್ಣವಾದ ರೀತಿಯಲ್ಲಿ ಆಗ್ತಾ ಇಲ್ಲ ಭಾಗಶಃ ಆಗ್ತಾ ಉಂಟು ಅದು ಯಾಕೆಂದ್ರೆ ಹಳ್ಳಿಯಲ್ಲಿ ಅದು ವ್ಯವಸ್ಥೆ ಉಂಟು ಆ ವ್ಯವಸ್ಥೆ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಎಲ್ಲ ಮನೆಗಳು ಸಂಗ್ರಹ ಆಗ್ತಾ ಇಲ್ಲ ಅಥವಾ ಜನರಿಗೆ ಅದರ ಬಗ್ಗೆ ಇನ್ನೂ ಸರಿಯಾದ ರೀತಿಯ ಮಾಹಿತಿ ಜಾಗೃತಿ ಇಲ್ಲ ಹೆಚ್ಚು ಕಮ್ಮಿ ಈಗ ಪೇಟೆ ತರಹ ಹಳ್ಳಿಯಲ್ಲಿ ಕೂಡ ಕಸ ದ ರಾಶಿಗಳು ಆಗುವುದು ಮಂಗಳೂರು ಪಚ್ಚನಾಡಿ ಅಂತ ಹೇಳ್ತೀವಿ ಪಚ್ಚನಾಡಿ ದೊಡ್ಡ ಮಟ್ಟದ ಸಮಸ್ಯೆ ಅದು ಪ್ಲಾಸ್ಟಿಕ್ ಪರ್ವತ ಸೃಷ್ಟಿಯಾಗಿರುವುದು ಈಗ ಪ್ಲಾಸ್ಟಿಕ್ ಪರ್ವತ ಕರಗಿಸುವುದಕ್ಕೂ ಇನ್ನೊಂದು ಯೋಜನೆ ಸರ್ಕಾರ ತಂದಿದೆ ಅದನ್ನು ಕರಗಿಸಲಿಕ್ಕೆ ಈಗ ಜನರು ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಅಥವಾ ಸ್ಥಳೀಯಾಡಳಿತ ಗ್ರಾಮ ಪಂಚಾಯತ್ಗಳು ಎಚ್ಚೆತ್ತುಕೊಂಡು ತಮ್ಮಲ್ಲಿರುವಂಥ ಈ ಸ್ವಚ್ಛ ಸಂಕೀರ್ಣ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಸರಿ ನಿರ್ವಹಣೆ ಮಾಡದಿದ್ದಾರೆ ಪಚ್ಚನಡಿ ತರಹದ ಸಮಸ್ಯೆ ಹಳ್ಳಿ ಹಳ್ಳಿಯಲ್ಲಿ ಪಂಚಾಯತ್ ಪಂಚಾಯತ್ಗಳು ಸೃಷ್ಟಿಯಾಗೋ ಆಗುವ ಸಾಧ್ಯತೆ ಇದೆ ಈಗ ಬಚ್ಚನಡಿಯ ಒಂದು ಸಮಸ್ಯೆಯನ್ನು ನೀವು ಹೇಳಿದರೆ ಮುಖ್ಯವಾಗಿ ಕಸದ ವಿಲೇವಾರಿಯಲ್ಲಿ ಬರುವ ಮುಖ್ಯ ಸಮಸ್ಯೆಗಳೇನು ಕಸದ ವಿಲೇವಾರಿಯಲ್ಲಿ ಮುಖ್ಯ ಸಮಸ್ಯೆ ಅಂದರೆ ಅದು ಅದನ್ನು ವಿಂಗಡ ಮೂಲದಲ್ಲೇ ಹಸಿ ಕಸ ಕಸ ವಿಂಗಡಣೆ ಮಾಡುವಂಥ ಒಂದು ಒಂದು ಮನೋಸ್ಥಿತಿ ಜನರಿಗೆ ಬಂದರೆ ಅದು ಅದು ಬರಬೇಕು ಜನರಿಗೆ ಸ್ವಚ್ಛತಾ ಪ್ರಜ್ಞೆ ಬರಬೇಕು ಸ್ವಚ್ಛತೆ ಪ್ರಜ್ಞೆ ನಮ್ಮ ಹತ್ರ ಇಲ್ಲ ಸ್ವಚ್ಛತಾ ಸಾಕ್ಷರತೆ ಇಲ್ಲ ಬೇಸಿಕ್ ಮತ್ತೆಲ್ಲ ವಿದ್ಯಾವಂತರು ಬುದ್ಧಿವಂತರಿದ್ದೇವೆ ಕಸದ ಒಂದು ಬಗ್ಗೆ ಸರಿಯಾದ ಜ್ಞಾನ ಇಲ್ಲ ಅದು ಎಲ್ಲರಿಗೆ ಕಲ್ತವರಿಗೆ ಯಾರಿಗೆಲ್ಲ ಯಾಕೆಂದ್ರೆ ಇವತ್ತು ಇಡೀ ನಮ್ಮ ಜಿಲ್ಲೆ ತೆಗೆದುಕೊಂಡ್ರೆ ಎಲ್ಲಂದ್ರೆ ಕಸ ಬಿಸಾಡ್ತಾರೆ ಸುಡ್ತಾರೆ ಅದು ರಾಶಿ ಉಂಟು ರಸ್ತೆ ಬದಿ ನೋಡಿ ನೀವು ಇಡೀ ಜಿಲ್ಲೆ ಓಡಾಡಿ ನನ್ನಂತ ಎಲ್ಲರೂ ಓಡಾಡ್ತಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರೂ ಓಡಾಡ್ತಾರೆ ನೋಡ್ಕೊಂಡು ಹೋಗ್ತಾರೆ ಯಾರಿಗೇನು ಅನಿಸೋದಿಲ್ಲ ಈಗ ನಮ್ಮ ಜಿಲ್ಲೆ ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳಿರುವಂಥ ಒಂದು ಜಿಲ್ಲೆ ಹೌದು ಆಯ್ತಲ್ಲ ಈ ಈ ಜಿಲ್ಲೆಯಲ್ಲಿ ಕಸದ ಸಮಸ್ಯೆ ಇಷ್ಟ ಆಗಬಾರ್ದಿತ್ತು ಇದಾಗಬಾರ್ದಿತ್ತು ಇದರ ಬಗ್ಗೆ ದೊಡ್ಡ ಒಂದು ಅಭಿಯಾನ ಆಗಲೇಬೇಕು ಈಗ ನಾವು ಇದೆಲ್ಲ ಕಂಡುಕೊಂಡು ನಮ್ಮ ಕಡೆಯಿಂದ ಚಿಕ್ಕ ಪ್ರಯತ್ನ ಶುರು ಮಾಡಿದ್ದೇವೆ ಅಂದರೆ ವಾರದ ಶ್ರಮದಾನ ಶನಿವಾರ ಶ್ರಮದಾನ ನಿರಂತರ ಶ್ರಮದಾನ ಅಂತ ನಾವು ಕಳೆದ ತಿಂಗಳು ಶುರು ಮಾಡಿದ್ವಿ ಇದನ್ನು ನೋಡಿಕೊಂಡು ನರಿಂಗಾಣದಲ್ಲಿ ಈಗ ಶುಕ್ರವಾರ ಶ್ರಮದಾನ ಶುರು ಮಾಡಿತ್ತು ತೊಂಬತ್ತು ದಿವಸದಲ್ಲಿ ನರಿಂಗಾಣವನ್ನು ಕಸಮುಕ್ತ ಗ್ರಾಮ ಮಾಡೋ ಬಗ್ಗೆ ಗ್ರಾಮ ಪಂಚಾಯತ್ ಸಂಕಲ್ಪ ಮಾಡಿದೆ ಒಂದು ನಮಗೆ ಆಶಾಭಾವನೆ ಉಂಟು ತೊಂಬತ್ತು ದಿವಸ ಏನಾಗಬೇಕು ಅಂದರೆ ಒಂದು ಬಯಲು ಇರುವ ಕಸವನ್ನು ಸಂಗ್ರಹಿಸಿ ಒಂದು ವೈಜ್ಞಾನಿಕವಾಗಿ ವಿಲೇವರಿ ಮಾಡೋದು ಎರಡನೆಯದು ರಸ್ತೆ ತೋಡು ಚರಣಿ ಕಸ ಬೀಳದ ಹಾಗೆ ಮನೆ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಜಾಗೃತಿ ಮಾಡಿ ಮನೆ ಮಟ್ಟದಲ್ಲಿ ಕಸದ ನಿರ್ವಹಣೆ ವ್ಯವಸ್ಥೆ ಮಾಡೋದು ಮತ್ತು ಜಾಗೃತಿ ಮಾಡುವ ಕೆಲಸ ಇದೊಂದು ಶುರು ಮಾಡಿದ್ದಾರೆ ಇದೊಂದು ನಮಗೊಂದು ಆಶಾಭಾವನೆ ಉಂಟು ಏನೋ ಒಂದು ನಮಗೆ ಸ್ವಚ್ಛತಾ ಸಮಸ್ಯೆಗೆ ಪ್ಲಾಸ್ಟಿಕ್ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಂದು ಅವಕಾಶ ಉಂಟು ಈಗ ನೀವು ಹೇಳಿದರೆ ಸ್ವಚ್ಛತಾ ಅಭಿಯಾನ ಅಂತ ಹೇಳಿದರೆ ಶ್ರಮದಾನದ ಮೂಲಕ ಅಭಿಯಾನ ಮಾಡ್ತಾ ಇದ್ದೀರಿ ಹೇಳಿ ಹಿಂದೆ ಕೂಡ ನೀವು ಬೇರೆ ಬೇರೆ ಸ್ವಚ್ಛತಾ ಅಭಿಯಾನಗಳನ್ನು ಮಾಡಿದ್ದೀರಿ ಹೌದು ಹಿಂದೆ ಬಯಲು ಮುಕ್ತ ಶೌಚಾಲಯದ ಸಂದರ್ಭದಲ್ಲಿಯೂ ಕೂಡ ಸ್ವಚ್ಛತಾ ಅಭಿಯಾನ ಮಾಡಿದ್ದೀರಿ ಆಗಿನ ಅಭಿಯಾನಕ್ಕೂ ಈಗಿನದಕ್ಕೂ ವ್ಯತ್ಯಾಸಗಳೇನು ಅಂದರೆ ಆಗ ಮಾಡ್ತಾ ಇರುವಂತಹ ಒಂದು ಪರಿಸರದ ಬಗ್ಗೆಗಿನ ಒಂದು ಮಕ್ ಇದು ಜನರಿಗೆ ತಿಳುವಳಿಕೆ ಕೊಡುವಂಥದ್ದಕ್ಕೂ ಈಗಿನದಕ್ಕೂ ವ್ಯತ್ಯಾಸ ಏನು ಸರ್ ಅದು ಆಗಿನ ಅಭಿಯಾನ ಅದು ನಿಜವಾದ ಒಂದು ಜನರ ಅಭಿಯಾನ ಆಗಿತ್ತು ಜನರ ಅಭಿಯಾನ ಆಗಿತ್ತು ಇದು ಮುಂದೆ ಬರುತ್ತಾ ಬರುತ್ತಾ ಈ ಕಾರ್ಯಕ್ರಮ ಏನಾಯಿತು ಒಂದು ಚಿಕ್ಕ ಕಾರ್ಯಕ್ರಮವಾಗಿ ಯೋಜನೆಯ ಮಟ್ಟಕ್ಕೆ ಬರ್ತಾ ಉಂಟು ಹ್ಞೂ ಇದು ಕೆಲವರೇ ಮಾಡೋ ಕಾರ್ಯಕ್ರಮ ಅಲ್ಲ ಇದು ಪ್ರತಿ ವ್ಯಕ್ತಿ ಪ್ರತಿ ಕುಟುಂಬ ಪ್ರತಿ ಸಂಸ್ಥೆ ನಿತ್ಯ ನಿರಂತರವಾಗಿ ಮಾಡೋ ಕಾರ್ಯ ಇದು ಒಂದು ಸ್ಕೀಮ್ ಆಗಿ ಚಿಕ್ಕ ಕಾರ್ಯಕ್ರಮವಾಗಿ ಕೆಲವರೇ ಇದನ್ನು ಮಾಡುವ ರೀತಿಯಲ್ಲಿ ಜನ ಸಹಭಾಗಿತ್ವ ಇಲ್ಲ ಜನರ ಪಾಲುದಾರಿಕೆ ಇಲ್ಲ ಇದು ಯಾವುದೊಂದು ಸರ್ಕಾರದ ಕಾರ್ಯಕ್ರಮ ತರ ಅಂತ ಒಂದು ರೂಪುಗೊಂಡಿದೆ ಇದು ಸರ್ಕಾರ ಕಾರ್ಯಕ್ರಮ ಅಲ್ಲ ಇದು ಜನರ ಕಾರ್ಯಕ್ರಮ ಸರಕಾರದ್ದು ಪಾತ್ರ ಉಂಟು ಸಮಾಜದ ಪಾತ್ರ ಉಂಟು ಸರ್ಕಾರ ಸಮಾಜ ಸಂಘ ಸಂಸ್ಥೆ ಸಮುದಾಯ ಒಟ್ಟು ಸೇರಿ ಇದು ನನ್ನ ಕಸ ನನ್ನ ಹೊಣೆ ಈ ಭಾವನೆ ತರುವಂಥದ್ದು ಬಹಳ ಮುಖ್ಯ ಉಂಟು ಆ ಸಮಯದಲ್ಲಿ ಶೌಚಾಲಯ ಕಟ್ಟುವಂಥ ಸಮಯದಲ್ಲಿ ಶ್ರಮದಾನದ ಮೂಲಕ ನೂರಾರು ಸಾವಿರಾರು ಕಾರ್ಯಕ್ರಮಗಳಾಗಿದೆ ಆ ಶ್ರಮದಾನದಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಚಿವರು ಪ್ರತಿಯೊಬ್ಬರು ಹಳ್ಳಿಗೆಯಲ್ಲಿ ಓಡಾಡೋದು ಜನರೊಟ್ಟಿಗೆ ಇರುವುದು ಜನರೊಟ್ಟಿಗೆ ಕೆಲಸ ಮಾಡುವಂಥದ್ದು ಆಗಿದೆ ಈಗೇನಾಗಿದೆ ಅಂದರೆ ಅದೊಂದು ಸಾಮೂಹಿಕವಾದ ಸಂಘಟಿತವಾದ ಪ್ರಯತ್ನ ಇಲ್ಲ ಇದಕ್ಕೊಂದು ಸ್ವಲ್ಪ ಪ್ರಾಮಾಣಿಕವಾದ ಪ್ರಯತ್ನ ನಿರಂತರವಾದ ಪ್ರಯತ್ನ ಆಗಬೇಕಾಗಿದೆ ಅದು ಇನ್ನೂ ರೂಪುಗೊಂಡಿಲ್ಲ ಇದಕ್ಕೆ ಒಂದು ಪ್ರಯತ್ನ ಸಾಕ್ತಾ ಉಂಟು ನಮ್ಮೆಲ್ಲ ವ್ಯವಸ್ಥೆ ಉಂಟು ಇಡೀ ನಮ್ಮ ಜಿಲ್ಲೆ ತೆಗೆದುಕೊಂಡ ಪ್ರತಿ ಗ್ರಾಮ ಪಂಚಾಯತ್ಲ್ಲಿ ಅತ್ಯುತ್ತಮವಾದ ಸ್ವಚ್ಛ ಸಂಕೀರ್ಣಗಳು ಸ್ವಚ್ಛತಾ ವಾಹಿನಿ ವಾಹನಗಳು ಅದು ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಕಸ ನಿರ್ವಹಣಾ ವ್ಯವಸ್ಥೆ ಇಲ್ಲಿ ಕಟ್ಟಲ್ಪಟ್ಟಿದೆ ಅದರ ಬಳಕೆ ಮತ್ತು ನಿರ್ವಹಣೆ ಆಗ್ತಾ ಇಲ್ಲ ಸಮರ್ಪಕವಾಗಿ ಇಲ್ಲ ಆಗ್ತಾ ಇಲ್ಲ ಅದು ಒಂದು ಪ್ರಯತ್ನ ಆಗ್ಬಿಟ್ರೆ ಅದು ಅದರ ಬಳಕೆ ಮತ್ತು ನಿರ್ವಹಣೆ ಸಮರ್ಪಕ ಆಗಿದರೆ ಕಸ ನಿರ್ವಹಣೆಯಲ್ಲಿ ನಮ್ಮ ಜಿಲ್ಲೆಯ ಪ್ರತಿ ವ್ಯಕ್ತಿ ಮತ್ತು ಕುಟುಂಬದವರು ಸೇರುವ ರೀತಿಯಲ್ಲಿ ಆದರೆ ಸಹಭಾಗಿತ್ವ ಬಂದರೆ ಇದು ನಮಗೆ ಒಂದು ಮೂರಿಂದ ಆರು ತಿಂಗಳ ಒಳಗಡೆ ಕಸಮುಕ್ತ ಜಿಲ್ಲೆ ಮಾಡುವಂಥದ್ದು ಅವಕಾಶ ತುಂಬ ಉಂಟು ಮುಖ್ಯವಾಗಿ ಈಗ ಹಳ್ಳಿಗಳಲ್ಲೆಲ್ಲ ನಾವು ಯೋಚನೆ ಮಾಡೋದಿದ್ರೆ ಹೌದು ಈ ಕಸದ ಸಂಗ್ರಹಣೆ ಅನ್ನುವಂಥದ್ದು ನೀವು ಹೇಳಿದ್ರಲ್ಲ ಹಸಿ ಕಸ ಒಣ ಕಸ ಮತ್ತೆ ಅಪಾಯಕಾರಿ ಕಸ ಹಸಿ ಕಸದ ಸಂಗ್ರಹಣೆ ಅಗತ್ಯ ಬೀಳುವುದಿಲ್ಲ ಹಳ್ಳಿಗಳಲ್ಲಿ ಅವರದೇ ಆದಂತಹ ಚಿಕ್ಕ ಚಿಕ್ಕ ಜಾಗಗಳು ಮಾಡ್ತವೆ ಇಲ್ಲಿ ಹಾಗೆ ಎರಡು ಸೆನ್ಸ್ ಐದು ಸೆಂಟ್ಸ್ ಜಾಗಗಳಲ್ಲ ಆದರೆ ಒಣ ಕಸ ಮತ್ತೆ ಈ ಅಪಾಯಕಾರಿ ಕಸಗಳ ನಿರ್ವಹಣೆ ಅಲ್ಲಿ ಕೂಡ ಮಾಡಬೇಕಾಗ್ತದೆ ಅದರ ನಿರ್ವಹಣೆ ಯಾವ ತರ ಆಗ್ತಾ ಉಂಟಲ್ಲ ಈಗ ಆರಂಭದ ಹಂತದಲ್ಲಿದ್ದರೆ ಅದು ಆಗ್ತಾ ಉಂಟು ಆಗ್ತಾ ಇಲ್ಲ ಆ ತರದ ಒಂದು ಸ್ಥಿತಿಯಲ್ಲಿ ಉಂಟು ಅದು ಮಾಡಲಿಕ್ಕೆ ಬಹಳ ಸುಲಭ ಇದೆ ಸರ್ ಇವು ಕಸ ಜನರು ಮನಸ್ಸು ಮಾಡಿದರೆ ಅದು ನಿತ್ಯವಾಗಿ ನಾವು ಕೊಡಬೇಕಾಗಿಲ್ಲ ವರ್ಷಕ್ಕೆ ಮೂರು ನಾಲ್ಕು ಸಲ ಆ ಪ್ಲಾಸ್ಟಿಕ್ ಕಸವನ್ನು ನಾವು ಇತ್ಯರ್ಥ ಮಾಡಲಿಕ್ಕೆ ಅವಕಾಶ ಉಂಟು ಈಗ ನಾವು ತೆಗೆದುಕೊಂಡ್ರೆ ನಮ್ಮ ಕಡೆಯಿಂದ ನಮ್ಮ ಜನ ಶಿಕ್ಷಣ ಟ್ರಸ್ಟ್ ಕಡೆಯಿಂದ ನಾವು ಒಂದು ನಿವಾಸದಲ್ಲಿ ನಾವು ಕಸವನ್ನು ವರ್ಷಕ್ಕೆ ಮೂರು ಸಲ ಮಾತ್ರ ಪ್ಲಾಸ್ಟಿಕ್ ಕಸ ನಿರ್ವಹಣೆ ಮಾಡ್ತೇವೆ ತೆಗ್ದು ಸಂಗ್ರಹ ಮಾಡಿಡ್ತೇವೆ ನಾವು ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಕಲ್ಲರ್ದು ಬೇರೆ ಬಿಳಿದು ಬೇರೆ ಹಾಲಿಂದು ಬೇರೆ ಮಾಡಿರ್ತೇವೆ ಅದು ವರ್ಷಕ್ಕೆ ಮೂರು ಸಲ ನಾವು ಮಾಡುವಾಗ ನಮಗೆ ಅದ್ರಲ್ಲಿ ಸ್ವಲ್ಪ ಆದಾಯನ ಬರುತ್ತೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾಲ್ನೂರು ರೂಪಾಯಿ ಬರುತ್ತೆ ಆ ವೇಸ್ಟಿಗೆ ಯಾವುದಿಲ್ಲ ರೀಸೈಕ್ಲ್ ಆಗದ ಕಸವನ್ನು ನಾವು ಗುಜಿರಿ ಅಂಗಡಿಗೆ ಇದೆ ಕೊಡ್ತೇವೆ ಈ ತರದ ಉಂಟು ಯಾಕಂದ್ರೆ ಈಗ ಈ ಸಂಗ್ರಹದ ವ್ಯವಸ್ಥೆ ಈಗ ನಮಗೆ ಆಕ್ಚುಲಿ ಇರುವುದು ಮಾದರಿ ಏನು ಉಡುಪಿ ಜಿಲ್ಲೆ ಒಣಸೆ ಮಾದರಿಯಲ್ಲಿ ಅದು ಜೀರೋ ವೇಸ್ಟ್ ಮ್ಯಾನೇಜ್ ಶೂನ್ಯ ಕಸ ನಿರ್ವಹಣೆ ಅದು ಯಾವುದು ವೇಸ್ಟ್ ಕೂಡ ವೇಸ್ಟ್ ಇಲ್ಲ ಅದು ಒಣ ಕಸದಲ್ಲಿ ಪ್ಲಾಸ್ಟಿಕ್ ಮತ್ತಿತರದ್ದು ಬರುತ್ತೆ ಅದನ್ನು ವಿಂಗಡಿಸಿ ಮರು ವಿಂಗಡಿಸಿ ಪ್ರತಿಯೊಂದನ್ನು ಕೂಡ ಅದನ್ನು ಸಂಗ್ರಹಿಸಿ ರೀಸೈಕಲ್ ಸೆಂಟರ್ಗೆ ಕಳಿಸುವಂಥ ವ್ಯವಸ್ಥೆ ಉಂಟು ಅದು ಬಟ್ಟೆ ಇರ್ಬೋದು ಚಪ್ಪಲಿ ಇರ್ಬೋದು ಬಾಟ್ಲ್ ಇರ್ಬೋದು ಒಡೆದ ಬಾಟ್ಲ್ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ರೀಸೈಕಲ್ ಸೆಂಟರ್ ಕಳಿಸಲಿಕ್ಕೆ ಅವಕಾಶ ಉಂಟು ಅದು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಒಣಸೆ ಅಲ್ಲಿ ನಡೀತಾ ಉಂಟು ಈಗ ಅದೇ ಮಾದರಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಮಾಡುವಂಥ ಪ್ರಯತ್ನ ಶುರುವಾಗಿದೆ ಅದು ಅದಕ್ಕೆ ಸ್ವಲ್ಪ ಒಂದು ಎಂಥದ್ದು ಸ್ವಲ್ಪ ಒಂದು ಒಂದು ಸಿನ್ಸಿಯರ್ ಎಫರ್ಟ್ ಬೇಕು ಕಂಟಿನ್ಯೂಸ್ ಎಫರ್ಟ್ ಬೇಕು ಮತ್ತು ಜನ ಸಹಭಾಗಿತ್ವ ಬೇಕು ಆ ಒನ್ ಸೇವ್ರದ್ದು ಯಾಕೆ ಸಕ್ಸಸ್ ಅಂದರೆ ಪಂಚಾಯತ್ನವರು ಮುಂದೆ ನಿಂತರು ಒಂದು ಒಂದು ಇಚ್ಛಾಶಕ್ತಿ ದೃಢ ನಿರ್ಣಯ ತೆಗೆದುಕೊಂಡು ಇಡೀ ಊರಿನ ಗಣ್ಯರದೆಲ್ಲ ಒಂದು ಸಮಿತಿ ಮಾಡಿ ಊರಿನವರ ಬೆಂಬಲ ಪಂಚಾಯತ್ ನೇತೃತ್ವ ತೆಗೆದುಕೊಂಡು ಒಂದು ಸರಿಯಾದ ಕಾರ್ಯಕರ್ತರು ನೇಮಿಸಿಕೊಂಡು ಆ ಕಾರ್ಯಕರ್ತರು ಒಂದು ಸ್ವಚ್ಛತಾ ಸೇನಾನಿಗಳ ತರ ಹೇಗೆ ನಮ್ಮ ದೇಶ ಕಾಯಿಲೆಗೆ ಸೇನೆಯಲ್ಲಿ ಇದ್ದಾರೆ ಆ ತರ ಈ ಸ್ವಚ್ಛತಾ ಕಾರ್ಯಕರ್ತರು ತರದ ಒಂದು ಮನೋಭಾವನೆಯಲ್ಲಿ ಕೆಲಸ ಮಾಡ್ತಾರೆ ಅವತ್ತಿನ ಕಸವನ್ನು ಸಂಗ್ರಹ ಮಾಡ್ತಾರೆ ಅವತ್ತೇ ಅದನ್ನು ವಿಂಗಡಣೆ ಮಾಡ್ತಾರೆ ಮರು ವಿಂಗಡಣೆ ಮಾಡ್ತಾರೆ ಸಂಗ್ರಹಿಸಿಡ್ತಾರೆ ಸಂಗ್ರಹ ಮಾಡ್ತಾ 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 ಮತ್ತೆ ಕೊನೆಗೆ ಬರ್ತಾರೆ ಅದನ್ನು ಖರೀದಿ ದಾರರೇ ಅಲ್ಲಿಗೆ ಬರ್ತಾರೆ ಬಾಟ್ಲಿ ಖರೀದಿ ಮಾಡುವವರು ಪೇ ವೇಸ್ಟ್ ಪೇಪರ್ ವೇಸ್ಟ್ ಮಾಡುವವರು ಪ್ರತಿಯೊಂದನ್ನು ಕೂಡ ಖರೀದಿ ಮಾಡ್ತಾರೆ ವೇಸ್ಟ್ ಯಾವುದಿಲ್ಲ ಇಲ್ಲ ಈ ಮಾದರಿಯಲ್ಲಿ ಆಗಬೇಕಾದ್ದು ಆ ಮಾದರಿಯಲ್ಲಿ ಮಾಡಲಿಕ್ಕೆ ಜಿಲ್ಲೆಯಲ್ಲಿ ಒಂದು ಪ್ರಯತ್ನ ಆಗ್ತಾ ಉಂಟು ಅದು ಅದು ಸಾಮೂಹಿಕ ಪ್ರಯತ್ನ ಬೇಕು ಸಂಘಟಿತ ಪ್ರಯತ್ನ ಬೇಕು ಇಲಾಖೆಗಳು ಅಧಿಕಾರಿಗಳು ಜನಪ್ರತಿನಿಧಿಗಳು ಜ ಎಲ್ಲರೂ ಅದಕ್ಕೆ ಸೇರಿ ಮಾಡಿದರೆ ಇದು ದೊಡ್ಡ ಸಮಸ್ಯೆ ಅಲ್ಲ ಈ ಪ್ಲಾಸ್ಟಿಕ್ ಅನ್ನುವಂಥದ್ದು ಬಹಳ ದೊಡ್ಡದಾದಂಥ ಒಂದು ಬಿಡುಗಾಗಿ ಬಿಡಿದೆ ನಾವು ಪ್ರಾರಂಭದಲ್ಲಿ ಅದೊಂದು ಬಹಳ ಉಪಯೋಗಕಾರಿಯ ವಿಷಯ ಅಂತ ಹೇಳಿ ನಾವು ತಗೊಂಡಂತಹ ಒಂದು ಪ್ಲಾಸ್ಟಿಕ್ ಇತ್ತೀಚಿನ ದಿನಗಳಲ್ಲಿ ಬಹಳ ಸಮಸ್ಯೆಯನ್ನು ತಂದೊಡುವಂತಹ ಒಂದು ವಿಷಯ ಆಗಿಬಿಟ್ಟಿದೆ ಪ್ಲಾಸ್ಟಿಕ್ ಅಂತ ಹೇಳಿದರೆ ನಾವು ಹಿಂದೆ ಹೇಳುವ ಅದು ಕರಗುವುದು ಇಲ್ಲ ಅದು ಅದನ್ನು ಯಾವ ರೀತಿಯಲ್ಲೂ ಕೂಡ ವಿಲೇವಾರಿ ಮಾಡಲಿಕ್ಕೂ ಆಗುವುದಿಲ್ಲ ಅದನ್ನು ಬೇರೆದಾಗಿ ಕನ್ವರ್ಟ್ ಮಾಡಲಿಕ್ಕೂ ಆಗುವುದಿಲ್ಲ ಇಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಂಥ ಪ್ರಯತ್ನ ಏನಾದರೂ ಮಾಡುವುದು ಸರ್ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಲಿಕ್ಕೆ ಮಾಡುವ ಬಗ್ಗೆ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಈ ಪ್ಲಾಸ್ಟಿಕ್ ಬಳಕೆ ಮತ್ತು ಅದರ ನಿರ್ವಹಣೆ ಸರಿಯಾಗಿ ಇಲ್ಲದೇ ಇರುವುದರಿಂದ ಇಡೀ ಜಗತ್ತಿನಲ್ಲಿ ಈ ಅಂಗವಿಕಲ ಮಕ್ಕಳು ಹುಟ್ಟುವಂಥದ್ದು ಅದರ ಮಾಲಿನ್ಯದಿಂದ ಮತ್ತೆ ಕ್ಯಾನ್ಸರ್ ರೋಗ ಜಾಸ್ತಿ ಆಗುವಂಥದ್ದು ಅದರ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಪ್ಲಾಸ್ಟಿಕ್ ಈ ಕಸಗಳನ್ನು ಎಲ್ಲೆಂದರೆ ಬಿಸಾಡುವ ಮತ್ತು ಸುಡುವವರಿಗೆ ಒಂದು ಐನೂರು ರೂಪಾಯಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ದಂಡ ವಿಧಿಸಬಹುದು ಅಂತ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಪ್ಲಾಸ್ಟಿಕ್ ನಿಷೇಧ ಕಾಯ್ದೆ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ ಕೂಡ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಕಾನೂನು ಜಾರಿಗೆ ತಂದಿದೆ ಕಾನೂನಿದೆ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸಿದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ದಂಡ ವಿಧಿಸಿದೆ ಇಷ್ಟು ಇದ್ದರೂ ಕೂಡ ಇದು ನಿಯಂತ್ರಣಕ್ಕೆ ಬರಲಿಲ್ಲ ಕಾನೂನು ಪ್ರಕ್ರಿಯೆ ಏನು ಉತ್ಪಾದನೆ ಆಗಬಾರ್ದು ಅದು ಸಾಗಾಟ ಆಗಬಾರ್ದು ಬಳಕೆ ಆಗಬಾರ್ದು ಅಂತ ಆದರೆ ಕಾನೂನು ಇದ್ದರೂ ಕಾನೂನು ವಿರೋಧವಾಗಿ ಉತ್ಪಾದನೆ ಆಗ್ತಾ ಉಂಟು ಸಾಗಾಟ ಆಗ್ತಾ ಉಂಟು ಮಾರಾಟ ಆಗ್ತಾ ಉಂಟು ಬಳಕೆ ಆಗ್ತಾ ಉಂಟು ಇದೊಂದು ಗೊಂದಲ ಉಂಟು ಸರ್ಕಾರ ಒಂದು ಪ್ರಯತ್ನ ಮಾಡ್ತಾ ಉಂಟು ಆದರೆ ಇನ್ನೂ ಸರ್ಕಾರ ಒಂದು ದೃಢವಾದ ಒಂದು ಕ್ರಮ ತಗೊಳ್ಬೇಕು ಸರ್ಕಾರ ಮಾತ್ರ ಅಲ್ಲ ಅದು ಎಲ್ಲರ ಹಂತದವರು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅದರ ಇಲಾಖೆ ಅಧಿಕಾರಿಗಳು ಇದು ಈ ಕಾನೂನನ್ನು ಒಂದು ಕಟ್ಟುನಿಟ್ಟಾಗಿ ಜಾರಿಗೆ ತಂದರೆ ಎರಡನೇದು ಜನರಿಗೆ ತಿಳಿಯುವಂತೆ ಒಂದು ಅರಿವು ಕೊಟ್ಟರೆ ತಿಳಿಯುವಂತೆ ಅವರ ಮನಸ್ಸಿಗೆ ಮುಟ್ಟುವಾಗಿ ಅರಿವು ಕೊಡುವುದು ಕಾನೂನು ಅಸ್ತ್ರ ಬಳಕೆ ಮಾಡೋದು ಅರಿವಿನಾಸ್ತ್ರ ಕಾನೂನಾಸ್ತ್ರ ಎರಡು ಒಟ್ಟಿಗೆ ಬಳಕೆ ಮಾಡಬೇಕು ನಾವು ಕಾನೂನು ಬಂದದ್ದು ಯಾಕೆಂದ್ರೆ ಬರೀ ಅರಿವಿನಿಂದ ಶಿಕ್ಷಣದಿಂದ ಈ ಸಮಸ್ಯೆ ಇತ್ಯರ್ಥ ಮಾಡಲಿಕ್ಕೆ ಆಗುದಿಲ್ಲ ಅಂದರೆ ಕಾನೂನು ಬಂತು ಈ ಹಂತಕ್ಕೆ ಅರಿವಿನಾಸ್ತ್ರ ಮತ್ತು ಕಾನೂನಾಸ್ತ್ರವನ್ನು ಬಳಕೆ ಮಾಡಿಕೊಳ್ಳುವುದು ಅನಿವಾರ್ಯ ಅಗತ್ಯ ಇಲ್ಲದಿದ್ದರೆ ಮನುಷ್ಯರಿಗೆ ಮಾತ್ರ ಅಲ್ಲ ಇಡೀ ಜೀವ ಸಂಕುಲಕ್ಕೆ ಒಂದು ಅಪಾಯ ಇವತ್ತು ಕೊರೋನಾ ಬಂದು ಏನು ಸಮಸ್ಯೆ ಬಂದಿತ್ತು ಕೊರೋನಗಿಂತಲೂ ಗಂಡಾಂತರಕಾರಿಯಾದ ಒಂದು ಅಪಾಯ ಈ ಪ್ಲಾಸ್ಟಿಕ್ ಮಾಲಿನ್ಯದಿಂದ ಉಂಟಾಗುವ ಸಾಧ್ಯತೆ ಉಂಟು ಅಂತ ನಾನು ಹೇಳುವುದಲ್ಲ ವಿಜ್ಞಾನಿಗಳು ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಹೌದು ಮನುಷ್ಯನ ರಕ್ತದಲ್ಲಿ ಕೂಡ ಪ್ಲಾಸ್ಟಿಕ್ ಅನ್ನ ಸೇರಿದೆ ಅಂತ ಹೌದು ಪತ್ತೆ ಆಗಿದೆ ನಾವು ತಿನ್ನುವ ಆಹಾರದಲ್ಲಿ ಹಾಲಿನಲ್ಲಿ ಮೀನಿನಲ್ಲಿ ಮಾಂಸದಲ್ಲಿ ಪ್ರತಿಯೊಂದು ಪ್ಲಾಸ್ಟಿಕ್ ಕಣ ಸೇರಿಕೊಂಡಿದೆ ಇವರು ಕುಡಿಯುವ ಹಾಲು ಹಾಲು ಪ್ಯಾಕೆಟ್ ಅಲ್ಲಿ ಹಾಲು ತರ್ತೀವಿ ಖಂಡಿತವಾಗಿ ಪ್ಯಾಕೆಟ್ ಹಾಲಲ್ಲಿ ಕುಡಿಯುವಾಗ ಅದರಲ್ಲೂ ಕೂಡ ಅದರ ಅಂಶ ಇದ್ದೇ ಇರುತ್ತೆ ಹೌದು ಇದು ಇದರ ಬಗ್ಗೆ ನಾವು ಒಂದು ವಿಶೇಷವಾದ ಜಾಗೃತಿ ಅರಿವಿನ ಅಭಿಯಾನ ಆಗ್ಲೇಬೇಕು ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಸಲ ಅದು ಪ್ರಾರಂಭ ಆಗ್ತದೆ ಒಂದು ಸಲ ಸರ್ಕಾರದಿಂದಾಗ್ಲಿ ಜನರಲ್ಲಿ ಸರ್ಕಾರದ ಒಂದು ಕಡೆಯಿಂದ ಒಂದು ಸಲ ಇನ್ನು ಮುಂದಕ್ಕೆ ಈ ಪ್ಲಾಸ್ಟಿಕ್ ಬಳಕೆ ನಿಷೇಧ ಅಂತ ಹೇಳ್ತಾರೆ ಅದು ಸುಮಾರು ಒಂದು ಹದಿನೈದು ದಿವಸ ಒಂದು ತಿಂಗಳಾಗ್ತದೆ ಪುನಃ ಅದು ಶುರುವಾಗ್ತದೆ ಜನರ ಕಡೆಯಿಂದ ಒಂದು ಅಭಿಯಾನ ಶುರು ಆಗ್ತದೆ ಇನ್ನು ಮುಂದೆ ನಾವು ಪ್ಲಾಸ್ಟಿಕ್ ತರುವುದಿಲ್ಲ ಖಾಲಿ ಚೀಲಗಳನ್ನ ತಗೊಳ್ತೇವೆ ಬಟ್ಟೆ ಚೀಲ ತಗೊಳ್ತೇವೆ ಮುಂದಕ್ಕೆ ಯಾಕೆ ಹೋಗುವುದಿಲ್ಲ ಸರ್ ಇದು ಒಂದು ಇದು ಸ್ವಚ್ಛತಾ ಸಂಸ್ಕೃತಿ ಆಗಬೇಕು ನಾವು ಸ್ವಚ್ಛತೆ ಸಮೃದ್ಧಿ ಸ್ವಚ್ಛತೆ ಸಂಸ್ಕೃತಿ ಹೇಳ್ತೇವೆ ನಮ್ಮದು ಕಸ ಬಿಸಾಡುವುದು ಸುಡುವುದು ಪ್ಲಾಸ್ಟಿಕ್ ಬಳಕೆ ಮಾಡುವುದು ಒಂದು ಅದೇ ಸಂಸ್ಕೃತಿಯನ್ನು ತಿಳ್ಕೊಂಡಿದ್ದೇವೆ ನಾವು ಅದು ಸಂಸ್ಕೃತಿ ಅಲ್ಲ ಅದು ವಿಕೃತಿ ಅದು ಪ್ರಕೃತಿಗೆ ವಿರುದ್ಧವಾದ್ದು ಸ್ವಚ್ಛತಾ ಸಂಸ್ಕೃತಿ ಬಂದುಬಿಟ್ರೆ ಈ ಸಮಸ್ಯೆ ಯಾವುದಿಲ್ಲ ಇದಕ್ಕೆ ಬರಬೇಕದೇನು ನಾವು ಅದನ್ನು ಸ್ವಲ್ಪ ಅದು ಬೇಡ ಅಂತ ನಿರಾಕರಿಸಬೇಕು ನಾವು ಆಮೇಲೆ ರೆಡ್ಯೂಸ್ ಅದನ್ನು ಬಳಕೆಯೇ ಕಡಿಮೆ ಮಾಡಬೇಕು ಮತ್ತೆ ಒಂದು ವೇಳೆ ಬಳಕೆ ಮಾಡಿದ್ರೆ ಮತ್ತೆ ಮತ್ತೆ ಅದನ್ನೇ ಬಳಕೆ ಮಾಡೋದು ಮತ್ತದನ್ನು ರೀಸೈಕ್ಲಿಗೆ ಪುನರ್ ಬಳಕೆ ಮಾಡಲಿಕ್ಕೆ ನಾವು ಕೊಡೋದು ಅಂದರೆ ಪ್ಲಾಸ್ಟಿಕ್ ಇದ್ದರೂ ಕೂಡ ಅದರ ಬಳಕೆ ಸಮರ್ಪಕವಾಗಿ ಮಾಡಿದರೆ ಆ ಪ್ಲಾಸ್ಟಿಕ್ ಕಸ ನೀರಿಗೆ ಭೂಮಿಗೆ ಬೆಂಕಿಗೆ ಬೀಳದ ಹಾಗೆ ನೀರು ಮಣ್ಣು ಬೆಂಕಿ ಬೀಳದ ಹಾಗೆ ಮಾಡಿದರೆ ತುಂಬ ಅಪಾಯ ಇಲ್ಲ ಜಾಗೃತಿಯಾಗಿ ಎಚ್ಚರಿಕೆಯಾಗಿ ಬಳಕೆ ಮಾಡಿದರೆ ಅಪಾಯ ಇಲ್ಲ ಸಮಸ್ಯೆ ಪ್ಲಾಸ್ಟಿಕ್ ಇದಲ್ಲ ಸಮಸ್ಯೆ ಮನುಷ್ಯ ಅದನ್ನು ಬಳಕೆ ಮತ್ತು ಅದರ ನಿರ್ವಹಣೆಯ ಸಮಸ್ಯೆ ಇರುವುದರಿಂದ ಇದು ಜೀವ ಸಂಕುಲಕ್ಕೆ ಮನುಷ್ಯರಿಗೆ ಪ್ರಾಣಿ ಪಕ್ಷಿ ಅಪಾಯ ಬರುವುದು ನೀವು ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಹೋಗುತ್ತಾ ಇರುವಾಗ ರಸ್ತೆ ಬದಿಗಳಲ್ಲಿ ದನಗಳು ಅದನ್ನು ತಿನ್ನುವುದು ನಾಯಿ ತಿನ್ನುವಂಥದ್ದು ಆಡು ಮೇಕೆಗಳು ತಿನ್ನುವಂಥದ್ದು ಅದಕ್ಕೆ ಹೆಚ್ಚು ಬ ಬದುಕು ಇಲ್ಲ ಮುಂದೆ ಅದು ಅರ್ಧದಲ್ಲಿ ಸಾಯುವಂಥದ್ದು ಅದು ನಾವು ಕಾಣ್ತೇವೆ ಮತ್ತೆ ಕೆಲವು ಸಲ ವೃತ್ತಪತ್ರಿಕೆಗಳಲ್ಲಿ ಅಥವಾ ನಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಬರ್ತಾ ಟಿವಿಯಲ್ಲಿ ಬರ್ತಾ ಉಂಟು ದನ ಇಡೀ ಅದರ ಹೊಟ್ಟೆಯನ್ನು ದೊಡ್ಡ ದೊಡ್ಡದಾಗಿ ನಾವು ತೆಗೆಯುವಾಗ ಪ್ಲಾಸ್ಟಿಕ್ ಹೌದು ಅದು ಒಂದು ಕಡೆಯ ಸಮಸ್ಯೆಗಳು ಆತರದಲ್ಲೂ ಕೂಡ ಬರ್ತಾ ಇದ್ದಾವೆ ಈಗ ನಿಮ್ಮ ಅಭಿಯಾನದ ಬಗ್ಗೆ ಮತ್ತೆ ಬರುವುದಾಗಿ ಅಭಿಯಾನವನ್ನ ನೀವು ಪ್ರಾರಂಭ ಮಾಡಿದ್ದೀರಿ ಒಂದು ಕಡೆಯಿಂದ ಪ್ರಾರಂಭ ಮಾಡಿದ್ದೀರಿ ಒಂದು ಪಂಚಾಯತ್ತು ಈಗ ಅದನ್ನು ಪ್ರಾರಂಭ ಮಾಡಿದ್ದೀರಿ ತೊಂಬತ್ತು ದಿವಸಗಳಲ್ಲಿ ಮಾಡ್ತೇವೆ ಅಂತ ಮಾಡ್ಬಹ್ಲಿಕ್ಕೆ ಆಗಬಹುದಾ ಸರ್ ಇದಕ್ಕೆ ನಾವೀಗ ಈ ದೊಡ್ಡವರಲ್ಲಿರುವ ಒಂದು ಒಂದು ರೀತಿಯ ದಡ್ಡತನ ದೊಡ್ಡವರ ದಡ್ಡತನ ಹೋಗಬೇಕು ಅದಕ್ಕೆ ಮಕ್ಕಳ ಮೂಲಕ ಶಾಲೆಯ ಮಕ್ಕಳ ಮೂಲಕ ಕಾಲೇಜು ಮಕ್ಕಳ ಮೂಲಕ ನಾವು ಸ್ವಲ್ಪ ಅವರ ಮೂಲಕ ಒಂದು ಪ್ರ ಪ್ರಯತ್ನ ಶುರು ಮಾಡಿದ್ದೇವೆ ಸ್ವಚ್ಛತೆಯ ಸಂದೇಶ ಶಿಕ್ಷಕರಿಂದ ಮಕ್ಕಳಿಗೆ ಮಕ್ಕಳಿಂದ ಮನೆಗೆ ಮನೆಯಿಂದ ಇಡೀ ಊರಿಗೆ ಹಾಕಬೇಕು ಅಂತ ಯಾಕೆ ಈಗಿನ ಮಕ್ಕಳು ಬಹಳ ಬುದ್ಧಿವಂತರಿದ್ದಾರೆ ಬಹಳ ಚುರುಕಿದ್ದಾರೆ ಹೇಳಿದನ್ನು ಕೇಳ್ತಾರೆ ಅವರೊಂದು ತುಂಬ ಕೆಲಸ ಮಾಡ್ಬೋದು ಅದಕ್ಕೆ ಇದು ಆಗಬೇಕು ಅಂದರೆ ಹೊರಗಿನ ಈ ಸ್ವಚ್ಛತೆ ಸಮಸ್ಯೆ ಯಾಕೆ ಸಮಸ್ಯೆ ಅಂದರೆ ಒಳಗಿನ ಸ್ವಚ್ಛತೆ ಇಲ್ಲ ನಮ್ದು ಇವತ್ತು ಸಮಸ್ಯೆ ಇರುವುದು ಹೊರಗಿನ ತ್ಯಾಜ್ಯ ಅಲ್ಲ ಒಳಗಿನ ತ್ಯಾಜ್ಯ ಒಳಗಿನ ತ್ಯಾಜ್ಯ ನಾವು ತೆಗೆಯುವ ಕೆಲಸ ಮಾಡಬೇಕು ಅದಕ್ಕೆ ನಮ್ಮ ಈಗಿನ ಸ್ಲೋಗನೇನೆಂದರೆ ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು ನ ಮನಸ್ಸು ಸ್ವಚ್ಛ ಆದರೆ ನಮ್ಮ ಮನೆ ಸ್ವಚ್ಛ ಮನೆ ಆಗ್ತದೆ ಮನೆ ಸ್ವಚ್ಛ ಆದರೆ ನಮ್ಮ ಅಂಗಳ ಸ್ವಚ್ಛ ಅಂಗಳ ಆಗ್ತದೆ ನಮ್ಮ ದಾರಿ ಸ್ವಚ್ಛ ದಾರಿ ಆಗ್ತದೆ ನಮ್ಮ ರಸ್ತೆ ಸ್ವಚ್ಛ ರಸ್ತೆ ಆಗ್ತದೆ ನಮ್ಮ ಚರಂಡಿ ಸ್ವಚ್ಛ ಚರಂಡಿ ಆಗ್ತದೆ ನಮ್ಮ ತೋಡು ಸ್ವಚ್ಛ ತೋಡು ಆಗ್ತದೆ ನಮ್ಮ ನದಿ ಸ್ವಚ್ಛ ನದಿ ಆಗ್ತದೆ ಆ ಮುಂದೆ ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ಆಗ್ತದೆ ಈಗ ನಾವು ಆದಷ್ಟು ಮನಸ್ಸನ್ನು ಸ್ವಚ್ಛ ಮಾಡುವಂತಹ ಆ ಒಂದು ನಿಟ್ಟಿನಲ್ಲಿ ಒಂದು ಪ್ರೇರಣೆ ಕೊಡುವಂಥದ್ದು ಜಾಗೃತಿ ಮೂಡುವ ಕೆಲಸ ಮಾಡು ಅಂತರಂಗದ ಸ್ವಚ್ಛತೆಗೆ ಅದು ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತೆ ಕೊಂಡು ಹೋಗ್ತದೆ ಆರೋಗ್ಯವೇ ಭಾಗ್ಯ ಸ್ವಚ್ಛತೆ ಇಲ್ಲದೆಯೋ ಅಲ್ಲಿದ ಆರೋಗ್ಯ ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ ವಿಷಕಾರಿ ಪ್ಲಾಸ್ಟಿಕ್ ಅಪಾಯಕಾರಿ ಅಪಾಯಕಾರಿ ಪ್ಲಾಸ್ಟಿಕ್ ವಿಷಕಾರಿ ಪ್ಲಾಸ್ಟಿಕ್ ಚೀಲ ಬಿಡೋಣ ಬಟ್ಟೆ ಚೀಲ ಹಿಡಿಯೋಣ ಪ್ಲಾಸ್ಟಿಕ್ ಪ್ರೀತಿ ಪ್ರಾಣಕ್ಕೆ ಭೀತಿ ಪ್ಲಾಸ್ಟಿಕ್ ತೋರಣ ತಂದೀತು ಮರಣ ಪ್ಲಾಸ್ಟಿಕ್ ಹೋಗಿ ಪ್ರಾಣಕ್ಕೆ ಧಗೆ ಈ ತರದ ಒಂದು ಅರಿವೇ ಘೋಷಣೆ ಮೂಲಕ ನಾವು ಮಕ್ಕಳನ್ನು ಮತ್ತೆ ಸ್ವಲ್ಪ ವಯಸ್ಕರಿಗೆ ಸ್ವಲ್ಪ ಪ್ರೇರಣೆ ಕೊಡ್ಲಿಕ್ಕೆ ಆಗ್ತದೆ ಮನೋ ಪರಿವರ್ತನೆ ಮಾಡ್ಲಿಕ್ಕೆ ಆಗ್ತದೆ ಈ ಸ್ಲೋಗನ್ ಸ್ವಲ್ಪ ಪ್ರೇರಣೆ ಆಗಿದೆ ಜನರಿಗೆ ಪ್ರೇರಣೆ ನೀಡ್ತಾ ಉಂಟು ನಾವು ಏನಂದ್ರೆ ಇನ್ನೊಬ್ರಿಗೆ ಹೇಳುವ ಮೊದಲು ನಾವೇ ಮಾಡ್ತೇವೆ ನಾವು ವೈಯಕ್ತಿಕ ಸ್ವಚ್ಛತೆ ನಮ್ಮ ಕೇಂದ್ರದ ಸ್ವಚ್ಛತೆ ಮಾಡಿಕೊಂಡು ಗ್ರಾಮದ ಸ್ವಚ್ಛತೆ ಕೆಲಸ ಮಾಡ್ತಾ ಮಾಡ್ತಾ ನಾವು ಮೊದಲು ನಾವೇ ಶನಿವಾರ ಶ್ರಮಾಧಾನ ಶುರು ಮಾಡಿದ್ದೇವೆ ಯಾಕೆ ನಾವು ಮಾಡಿದ ಇನ್ನೊಬ್ರಿಗೆ ಹೇಳಲಿಕ್ಕೆ ಆಗುದಿಲ್ಲ ನಾವು ಮಾಡಿದ ನಾಲ್ಕು ಶ್ರಮದಾನ ಮಾಡಿದ ನಂತರ ಒಂದು ಪಂಚಾಯತಿಗೆ ಹೋಗಿ ಈ ತರ ಮಾತನಾಡಿದಾಗ ಆ ಪಂಚೆ ತೆಗೆದುಕೊಂಡಿತು ನಾವು ಶುಕ್ರವಾರ ಮಾಡ್ತೇವೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಮಾಡ್ತೇವೆ ಅಂತ ಅವರು ಇವತ್ತು ಶುರು ಆದದ್ದು ಆದರೆ ಒಂದು ಆ ಅದೇ ಗ್ರಾಮದಲ್ಲಿ ಒಂದು ವಾರ್ಡ್ನವರು ನಿನ್ನೆ ಶುರು ಮಾಡಿದರು ಒಂದೇ ದಿವಸ ಮೊದಲು ಶುರು ಮಾಡಿದರು ಅಂದರೆ ಅಲ್ಲಿದ್ದು ಪಂಚಾಯತಿನ ಅಧಿಕಾರಿ ವರ್ಗದ್ದು ಅಧ್ಯಕ್ಷರದ್ದು ಉಪಾಧ್ಯಕ್ಷರದ್ದು ಸಂಘ ಸಂಸ್ಥೆಗಳದ್ದು ಅಲ್ಲೆಲ್ಲ ಶಾಲೆಗಳದ್ದು ಅಲ್ಲಿಂದು ಏನಪ್ಪ ಆಯುರ್ವೇದ ಮತ್ತು ಹೋಮಿಯೋಪತಿದು ಮೆಡಿಕಲ್ ಕಾಲೇಜ್ ಉಂಟು ಅವರು ಕೂಡ ನಾವು ನಿನ್ನೆ ಒಂದು ಪತ್ರ ಕೊಟ್ಟು ಅವರು ಕೂಡ ಅದಕ್ಕೆ ಸಹಭಾಗಿತ್ವ ಕೊಡಲಿಕ್ಕೆ ನಾವು ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸನ್ನು ನಾವು ಇನ್ವಾಲ್ವ್ ಮಾಡ್ತೇವೆ ಅಂತೆಲ್ಲ ಹೇಳಿದ್ದಾರೆ ಹೇಳುವಾಗ ನರಿಂಗಾಣದು ಒಂದು ಪರಿವರ್ತನೆ ಸ್ವಚ್ಛತೆಯಲ್ಲಿ ಒಂದು ಸಾಧನೆ ಆಗ್ಬೋದು ನೈಂಟಿ ಡೇಸಲ್ಲಿ ನಮಗೆ ಅದೊಂದು ಸ್ವಚ್ಛತೆಯಲ್ಲಿ ಒಂದು ಅಭಿಯಾನ ಶುರು ಮಾಡಿ ಅದು ಒಂದು ಕಾರ್ಯ ಮಾಡಲಿಕ್ಕೆ ಆದರೆ ಕಾರ್ಯ ಸಾಧನೆ ಆದರೆ ಅದು ನಮ್ಮ ಜಿಲ್ಲೆಗೆ ಇತರರಿಗೆ ಒಂದು ಒಂದು ಮಾದರಿ ಆಗ್ಬೋದು ಅಂತ ನಮ್ಮದು ಒಂದು ಆಶಯ ಉಂಟು ಆಶಯ ಉಂಟು ಅಂತ ಹೇಳಿದರೆ ಈಗಿನ ಒಂದು ಪ್ರಾರಂಭದ ಒಂದು ಸ್ಥಿತಿ ಇದೀಗ ನೀವು ಪ್ರಾರಂಭ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಇಡೀ ಇಡೀ ನಮ್ಮ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಜಿಲ್ಲೆಗಳಲ್ಲೆಲ್ಲ ಹಬ್ಲಿ ಅನ್ನುವಂಥ ಒಂದು ಯೋಚನೆ ಅಲ್ಲ ಸರ್ ಹೌದು ಸರ್ ಹಾಂ ಒಳ್ಳೆಯದು ಶಿವಶೆಟ್ಟಿಯವರೇ ಈಗಿನ ಈ ಯೋಚನೆ ನಿಮ್ಮ ಯೋಜನೆ ಏನು ಪ್ಲಾಸ್ಟಿಕ್ ಮುಕ್ತ ಅಥವಾ ಕಸ ಮುಕ್ತ ಒಂದು ಹಳ್ಳಿಗಳನ್ನು ಮಾಡುವಂಥ ಯೋಚನೆ ಆ ಯೋಜನೆ ಹೆಚ್ಚು ಹೆಚ್ಚು ಜನರು ಅದನ್ನು ಅಳವಡಿಸಿಕೊಂಡು ಹೆಚ್ಚು ಹೆಚ್ಚು ಗ್ರಾಮ ಪಂಚಾಯಿತಿಗಳು ಅಳವಡಿಸಿಕೊಂಡು ಮುಂದೆ ನಮ್ಮ ಜಿಲ್ಲೆ ಸ್ವಚ್ಛ ಸ್ವಚ್ಛ ಜಿಲ್ಲೆ ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛ ಜಿಲ್ಲೆ ಆಗಲಿ ಅಂತ ಹೇಳಿ ಹಾರೈಸ್ತೇನೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮ್ಮ ಸರ್ ತಮಗೂ ಆಕಾಶವಾಣಿಗೂ ನಾನು ವಿಶೇಷ ಅಭಿವಂದನೆ ಕೊಡುವಂಥದ್ದು ಯಾಕೆಂದರೆ ತೊಂಬತ್ತು ತೊಂಬತ್ತೊಂದರಿಂದ ಸಾಕ್ಷರತಾ ಅಭಿಯಾನದಿಂದ ಹಿಡಿದು ಸ್ವಚ್ಛತಾ ಅಭಿಯಾನ ಇರ್ಬೋದು ಉದ್ಯೋಗ ಖಾತರಿ ಯೋಜನೆ ಇರ್ಬೋದು ಅಥವಾ ಈಗ ಈ ಎಲ್ಲ ಅಭಿಯಾನಗಳಲ್ಲಿ ನಮಗೆ ಮಂಗಳೂರು ಆಕಾಶವಾಣಿ ವಿಶೇಷವಾದ ಒಂದು ಸಹಾಯ ಭಾಗಿತ್ವ ಪಾಲುದಾರಿಕೆ ಕೊಟ್ಟಿದೆ ನಾನು ಹೇಳಬೇಕು ಅಂದರೆ ನಮ್ಮ ಜಿಲ್ಲೆಯ ನವಸಾಕ್ಷರರಿಗೆ ಆದಾಗ ಸಾವಿರಾರು ಮಂದಿ ನವಸಾಕ್ಷರರಿಗೆ ಆಕಾಶವಾಣಿಗೆ ಹಾಗೆ ಅವಕಾಶ ಮಾಡಿ ಅವರೊಂದು ಅನುಭವವನ್ನು ಲೋಕಕ್ಕೆ ತಿಳಿಸುವ ಕೆಲಸ ತಾವು ಮಾಡಿದ್ದೀರಿ ಕಸಮುಕ್ತ ಗ್ರಾಮದಲ್ಲಿ ಕೂಡ ಆಕಾಶವಾಣಿಯ ಪಾತ್ರ ಬಹಳ ದೊಡ್ಡದುಂಟು ಯಾಕಂದರೆ ಅರಿವೇ ಔಷಧಿ ಶಿಕ್ಷಣವೇ ಶಕ್ತಿ ಹೇಳಿದ್ದೇವೆ ಅರಿವಿನ ಔಷಧಿ ಶಿಕ್ಷಣದ ಶಕ್ತಿ ಕೊಡುವ ಆಕಾಶವಾಣಿಗೂ ನನ್ನ ನನ್ನದು ವಿಶೇಷವಾದ ಅಭಿವಂದನೆ ನಮಸ್ಕಾರ ನಮಸ್ಕಾರ